ಸರ್, ಮೈಸೂರು ಚಲೋ ಪಾದಯಾತ್ರೆಗೆ ಮೂರನೇ ದಿವಸ ಇವತ್ತು ತಾವು ಬಂದು ಭಾಗವಹಿಸಿದ್ದೀರಾ, ಏನು ಹೇಳ್ತೀರಾ ಸರ್? ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿಕೂಟ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಬಲ ಜನ ಬೆಂಬಲ ಬಹು ಅಧಿಕ ಸಂಖ್ಯೆಯಲ್ಲಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋಕ್ಕೆ ನಿಂತಿದ್ದಾರೆ. ಇಲ್ಲಿ ಸಾಮಾನ್ಯ ಜನಗರಿಗೆ ಭಾಳ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ಎತ್ತಿಡಿಸಿ ಜನಕ್ಕೆ ಯಾವ ಪ್ರತಿಯೊಂದು ಊಟದ ಒಂದು ಇದರಲ್ಲಾಗಿರ್ಬೋದು, ಒಂದು ಬಿಲ್ಲಲ್ಲಾಗಿರ್ಬೋದು, ಮತ್ತು ಸರ್ಕಾರದ ಎಲ್ಲ ಕೆಲಸಗಳಲ್ಲೂ ಹಗರಣ ಎತ್ತಿಡ್ತಾ ಇದ್ದಾರೆ. ಇವತ್ತು ನಮ್ಮ ಅಶೋಕ್ ಅಣ್ಣನ ನೇತೃತ್ವದಲ್ಲಿ, ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಕುಮಾರಣ್ಣನ ನೇತೃತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮೂರನೇ ದಿವಸ ನಾವು ಕಾಲಿಟ್ಟಿದ್ದೀವಿ. ನಮ್ಮ ಉಗ್ರ ಹೋರಾಟ ಮೈಸೂರವರೆಗೂ ನಾವು ನಮ್ಮ ಎಲ್ಲ ಬಹುಮತ ಜನಸಂಖ್ಯೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಮೈಸೂರನ್ನು ನಾವು ಮುಟ್ಟೇ ಮುಟ್ತೀವಿ, ಸರ್ಕಾರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಎಲ್ಲಿ ಭ್ರಷ್ಟಾಚಾರ ನಿಲ್ಲೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ಸದಾ ಇದ್ದೇ ಇರುತ್ತೆ. ಬಿ ಜೆ ಪಿ ಸರ್ಕಾರದ ಆದಂಥ ಹಗರಣಗಳನ್ನ ಬಯಲಿಗೆಳಿತೀವಿ ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಜನಾಂದೋಲನ ಮಾಡ್ತಿದ್ದಾರೆ. ಇವತ್ತು ಭ್ರಷ್ಟಾಚಾರ ಯಾವ ಪಕ್ಷ ಮಾಡಿದ್ರೂ ನ್ಯಾಯಾಂಗ ಅನ್ನೋದೊಂದಿದೆ, ನ್ಯಾಯದ ಮುಂದೆ ನಾವೆಲ್ಲರೂ ತಲೆ ಬಗ್ಗಿಸ್ಲೇಬೇಕಾಗತ್ತೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಅವರು ಕೊಟ್ಟಂತಹ ಆಶ್ವಾಸನೆಗಳನ್ನು ಏನೇನು ಕೊಟ್ಟಿದ್ದಾರೋ ಅದರ ಮೇಲೆ ಜನ ಮೆಚ್ಚಿ ಇವತ್ತು ಅವ್ರಿಗೆ ಬಹುಮತ ಓಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕೇಳ್ಕೊಳ್ಳೋದಂದರೆ ಆ ಜನರ ನಂಬಿಕೆನ ಉಳಿಸ್ಕೊಡಿ, ಅನ್ಯಾಯವನ್ನು ನೀವು ದಯವಿಟ್ಟು ಮಾಡಬೇಡಿ ಅನ್ನುವಂಥ ವಿಷಯವನ್ನು ಮಾಡ್ತಾ ಇದ್ದೀವಿ ಹೊರತು ಇಲ್ಲಿ ಬೇರೇನಿಲ್ಲ. ಯಾರೇ ಅನ್ಯಾಯ ಆಗಿರಲಿ ಅದು ಜನಕ್ಕೆ ನಾವು ತೊಂದರೆ ಆಗಬಾರ್ದು, ಅನುಕೂಲ ಆಗಬೇಕು ಅಂತ ನಮ್ಮದೊಂದು ಹೋರಾಟ ಬಿಟ್ಟರೆ ಇಲ್ಲಿ ಅವರು ತಪ್ಪು ಮಾಡಿದ್ದಾರೆ ನಾವು ತಪ್ಪು ಮಾಡಿದ್ದೀವಿ ಅನ್ನುವಂಥ ಕೆಸರನ್ನು ಹೆಚ್ಚಾಟು ಅಂತ ಮಾಡೋದಲ್ಲ, ಎಲ್ಲರೂ ಇನ್ನು ಮೇಲೆ ಸರಿ ಆಗಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಮೈಸೂರು ಚಲೋ ಪಾದಯಾತ್ರೆ ಯಶಸ್ವಿಗೊಳ್ಳುತ್ತೆ ಸರ್? ನೂರಕ್ಕೆ ನೂರು ಸತ್ಯ, ಮೈಸೂರಿಗೆ ನಾವು ಮುಟ್ಟೇ ಮುಟ್ತೀವಿ. ಈ ಪಾದಯಾತ್ರೆ ಏನು ಅಂದ್ಕೊಂಡಿದ್ದೀವೋ 100% ಸಕ್ಸಸ್ ಆಗೇ ಆಗುತ್ತೆ. ಏನು ಸಂದೇಶ ಕೊಡೋಕೆ ಇಷ್ಟಪಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ? ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಅದೃಷ್ಟದ ಸರ್ಕಾರನೇ ಅಂತ ಹೇಳ್ಬೋದು. ಜನ ನಾವು ಆ ಬಿ ಜೆ ಪಿಯವರಾಗಿ ಖಂಡಿತವಾಗಲೂ ನಾವು ಕಾಂಗ್ರೆಸ್ ಇಷ್ಟು ಬಹುಮತ ಸಿಗುತ್ತೆ ಅಂತ ನಾವು ನಂಬಿರಲಿಲ್ಲ. ಆದರೆ ಜನ ನಿಮ್ಮ ಒಂದು ಮ್ಯಾನಿಫೆಸ್ಟೋ ಏನು ಕೊಟ್ಟಿದ್ದೀರೋ ಅದನ್ನು ಅವರು ನಂಬಿ ಓಟ್ ಹಾಕಿದ್ದಾರೆ. ಅಂದರೆ ನಮ್ಮ ಜನ ಮುಗ್ಧರು, ನಮ್ಮ ಜನ ಇವತ್ತು ಬುದ್ಧಿವಂತರಾಗಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಡೋಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಇದು ಯಾವುದೇ ಸರ್ಕಾರ ಆಗಿರ್ಬೋದು, ಜನಪರ ಸರ್ಕಾರ ಮಾಡಿ, ಜನಕ್ಕಾಗಿ ಒಳ್ಳೇದು ಮಾಡಿ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಪ್ರತಿಯೊಂದರಲ್ಲೂ ನೋಡ್ತಾ ಇದ್ದೀವಿ, ಎಲ್ಲದರಲ್ಲೂ ನಾವು ಅನ್ಯಾಯ ಆಗ್ತಾನೇ ಇದೆ. ನಮ್ಮ ಕರೆಂಟ್ ಬಿಲ್ ಆಗಿರ್ಬೋದು, ಇವತ್ತು ಹಾಲಿನ ದರ ಆಗಿರ್ಬೋದು, ಎಣ್ಣೆ ಬೆಲೆ ಆಗಿರ್ಬೋದು, ನಮ್ಮ ಸೈಟಿನ ಬೆಲೆಗಳಾಗಿರ್ಬೋದು, ಎಲ್ಲದರಲ್ಲೂ ಇಲ್ಲಿ ಒಂದು ಒಂದು ಮಿತಿ ಅನ್ನೋದೇ ಇಲ್ಲ ಭ್ರಷ್ಟಾಚಾರಕ್ಕೆ. ದಯವಿಟ್ಟು ಬದುಕಕ್ಕೆ ಬಿಡಿ ಬಡವರಿಗೆ ಅನ್ನೋದೊಂದೇ ಸಂದೇಶ. ಇನ್ನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ, ಇನ್ನು ಅಭಿವೃದ್ಧಿ ಬಗ್ಗೆ ಮಾತಾಡೋಣ, ಇನ್ನು ನಮ್ಮಂಥ ಯುವಕರನ್ನೆಲ್ಲ ನೀವು ಹುರಿದುಂಬಿಸಿ ಬೆಳವಣಿಗೆಗೋಸ್ಕರ ಏನಾದರೂ ಒಂದು ಚರ್ಚೆ ಮಾಡೋದಕ್ಕೆ ನಮ್ಮನ್ನು ಕರೀರಿ, ಡೆವಲಪ್ಮೆಂಟ್ಗೋಸ್ಕರ ನಾವು ಹೋರಾಟ ಮಾಡೋಣ. ಇಲ್ಲಿ ಯಾವುದೇ ಥರ ದ್ವೇಷ ರಾಜಕಾರಣಿ ನಾವು ಮಾಡೋಕ್ಕೆ ಇಷ್ಟ ಇಲ್ಲ, ಯಾರ ಮೇಲೂ ಇವತ್ತು ಬೆರಳೆತ್ತು ತೋರಿಸೋದಕ್ಕೆ ನಾವು ಇಷ್ಟ ಇಲ್ಲ. ಎಲ್ಲ ಹೇಳೋದಕ್ಕೆ ಒಂದು ಸಂದೇಶ ಕೊಡ್ತಿರೋದಂದರೆ ನಮ್ಮ ಜನ ಮುಗ್ಧರು, ಆ ಜನಕ್ಕೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ, ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಅವರೊಂದಿಗೆ ಇದ್ದೀವಿ, ಜನಕ್ಕೋಸ್ಕರ ನಾವೆಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ.